ಇವೆಲ್ಲ ನಿಮ್ಮ ಮುಂದೆ ಅದಾವಲ್ಲ, ಇವು ನನಗೆ ಒಂದು ಹಾಳು ಮನೆಯಾಗ ಸಿಕ್ಕವು. ಆ ಮನೆಗೆ ಯಾರೋ ಇದ್ದಿಲ್ಲ, ಮನೆ ಬಿದ್ದೋಗಿತ್ತು. ಅಲ್ಲಿ ಹೋದಾಗ ಇವೆಲ್ಲ ಸಿಕ್ಕವು ನನಗೆ. ಅವನು ತಂದು ಇಲ್ಲಿಟ್ಟೀನಿ. ಇವನ್ನ ನೋಡ್ರಿ ನೀವು, ಒಂದೊಂದು ವಸ್ತುನು ನೀವು ಪರೀಕ್ಷೆ ಮಾಡಿ ನೋಡ್ರಿ. ಇದನ್ನ ನೋಡಿದ್ರೆ ಆ ಮನೆಯೊಳಗೆ ಯಾರು ಇದ್ದಿರ್ಬೋದು, ಆ ಮನೆಯವರು ಏನು ಕೆಲಸ ಮಾಡ್ತಿರ್ಬೋದು, ಅವರು ಯಾವ ರೀತಿ ಜೀವನ ಮಾಡ್ತಿರ್ಬೋದು, ನಿಮ್ಗೇನು ಅನಿಸುತ್ತೆ ಈ ವಸ್ತು ನೋಡಿ ಅವ್ರ ಮನೆ ಬಗ್ಗೆ. ಆಮೇಲೆ ನಿಮ್ಗೊಂದು 10 ನಿಮಿಷ ಟೈಮ್ ಐತಿ ಇದನ್ನೆಲ್ಲ ಮಾಡ್ಕೊಳಕ್ಕೆ. ನೀವು ಇದು 10 ನಿಮಿಷದ ನಂತರ ಅದ್ರ ಬಗ್ಗೆ ನಮ್ಗೆ ಹೇಳಬೇಕು. ತಕಲಿ ಅಂದ್ರ ನೂಲ್ ತರ, ನೂಲ್ 200 ವರ್ಷದ ಹಿಂದಲ್ ಇರ್ಬೋದು. ಅಯ್ಯೋ, ಇದು ಅವಾಗಿನ ಕಾಲದ ಇರ್ಬೋದು. ಈಗ ಜನರ ಮಾಡಿಸೋದೇ ಇಲ್ಲ, 500 ವರ್ಷದ ಹಿಂದಿಂದ. ಇದು ಕುರಿ ಹುಲ್ ತಿನ್ನುತ್ತೆ. ಲಿಂಗು ಈ ಯಾರು ಹಿಡಿತೀರಿ ನೋಡು, ಹಿಡಿ ಏನಾಗತ್ತದ ಲಿಂಗ. ಅಮ್ಮ ಅಮ್ಮಂದದು, ಅಮ್ಮಂದಿರ್ಬೋದು. ಈ ಲಿಂಗ ಎಷ್ಟು ವರ್ಷ ಸುಮಾರು ಅಂದ್ರ 500 ವರ್ಷ ದೇಶ ಲಿಂಗ. ಈ ಮನೆಯಲ್ಲಿ ಒಬ್ಬ ಅಜ್ಜಿ ಇರುತ್ತಾಳೆ. ಈ ಮನೆಯವರು ಒಕ್ಕಲತನ ಮಾಡುತ್ತಿರಬಹುದು. ಯಾವ ವಸ್ತು ನೋಡಿ ಒಕ್ಕಲತನ ಮಾಡಬಹುದು ಅಂತ ಹೇಳಿ? ಜೋಳ, ನವಣಿ, ಹುರುಳಿ ಇರ್ಬೇಕಾದ್ರೆ ಅವ್ರು ಒಕ್ಕಲತನ ಮಾಡ್ತಿರ್ಬೋದು. ಅಲ್ಲ, ಇದು ಜ್ವಾಳ, ಉಳ್ಳಿ, ನವಣಿ ಇವು ಇರ್ಬೇಕಾದ್ರೆ ಒಕ್ಕಲತನ ಮಾಡ್ಬೋದು ಅಂತೀವಿ. ಆದ್ರ ಬದ್ಲಿದವರು ಈಗ ಸೌಕರ್ಯ ಇರ್ತಾರಲ್ಲ, ಒಕ್ಕಲತನ ಮಾಡ್ತಾರ, ಓರಿ ಕಟ್ಕೊಂಡಿರ್ತಾರ. ಒಬ್ಬೊಬ್ಬರು ಕಟ್ಕೊಂಡಿರಲ್ಲ, ಓರಿನ ಕಟ್ಟಿಗೆ ಇಲ್ಲ, ಇದನ್ನೂ ಮಾಡಿಲ್ಲ, ಅವ್ರ ಮನೆಯಾಗ ಗಾಡಿನೂ ಇಲ್ಲ. ಅವರು ಒಕ್ಕಲತನ ಮಾಡಲಾರ್ದ ಜ್ವಾಳ ಇರ್ತವು, ಗೋಧಿ ಇರ್ತವು, ಉಳ್ಳಿ ಇರ್ತವು, ಹೆಸರು ಇರ್ತವು. ಹೌದು, ಅವು ಒಂದು ವೇಳೆ ಬಡ್ರು ಇರ್ಬೋದು, ಯಾರ ಹತ್ರ ಇಸ್ಕೊಂಡಿರ್ಬೋದು, ನಮ್ಗೆ ತಿನ್ನಾಕ್ಬೇಕು ಕೊಡು ಅಂತೇಳಿ. ಈ ಮನೆಯವರು ಐನ್ಯಾರ್ ಇರಬಹುದು, ಇರ್ಬೋದು. ಇದ್ದಾಗ ಒಕ್ಕಲತನ ಮಾಡೋರು ಇರ್ಬೋದು. ಐನ್ಯಾರ್ ಒಕ್ಕಲತನ ಮಾಡ್ತಾರಿಲ್ಲ. ಈ ಮನೆಯಲ್ಲಿ ಕುರಿ ಕಾಯ್ತಿರಬಹುದು, ಇರ್ಬೋದು ಬಿಡು. ಈ ಮನೆಯವರು ಕೂಲಿಯವರು ಇರಬಹುದು, ಇರ್ಬೋದು. ಅವರ ಮನೆಯಲ್ಲಿ ನೆರೆತವರು ಇರಬಹುದು. ಯಾರು ನೆರೆತವರಲ್ಲ? ಕುರ್ಚಿಗೆ ಸುಮಾರು 50 ವರ್ಷದ್ದು ಇದೆ. ಕುರ್ಚಿಗೆ 50 ವರ್ಷದ್ದು ಹೆಂಗ ಅಂತೀಯಪ್ಪ ನೀನ? 50 ವರ್ಷದ್ದು ಹೆಂಗ ಅಂತಿ? ಈಗ ನಾವು ಕುರ್ಚಿ ಇರ್ತೈತಿ, ನಾವ ಈಗ ಮಾಡಿಸ್ತೀವಿ, ಇವತ್ತು ಮಾಡಿಸಿ ತೋರಿಸ್ಲೇ ನಿಂಗೆ. ಕುರ್ಚಿಗೆ 50 ವರ್ಷದ್ದು ಹೆಂಗಂತಿ? ಈಗ ಹೊಸ ಕುರ್ಚಿಗೆ ಮಾಡಿ ಅಂತ ಹೇಳಿ ತಿಳ್ಕೊ. ಹೊಸ ಕುರ್ಚಿ ಮಾಡಿಬಿಟ್ಲೆ ನಿಮ್ಮ ಮನೆಯಿಂದ ಕಳೆ ತೆಗಿಯಕ್ಕೆ ಹೋಕಿ. ಕಳೆ ತೆಗೆದ್ಬಿಟ್ಲೆ ಅದು ಹಳೇದಾಕತಿ, ಹಳೇದಾದಂಗಾಗತ್ತೆ. ಅದನ್ನ ಮಳೆ ಮರ್ದ ದಿವ್ಸ ನೋಡಿ ಇದು 100 ವರ್ಷದ ಯಾಕಂತೀನಿ ಅದನ್ನ ತಿಳ್ಕೊಂಡಿರ್ತೀನಿ. ಅದು ಕಬ್ಬನ್ ತುಂಡು 8 ವರ್ಷ ಇರ್ತದೆ. ಆ ಮನಿ ಸಾಮಾನ್ ನೋಡಿದ್ರ ಆ ಮನಿ ಬಿದ್ದಿರಕಿಲ್ಲ ಅನ್ಸತ್ರಿ ನನಗೆ. ಉಳ್ಳಿ ಅವ್ ಕಡ್ಲಿ ಅವ ಇವ ಅದಾವಲ್ರಿ, ಅವು 1 ವರ್ಷದ್ದು, 1.5 ವರ್ಷದ್ದು, 5 ವರ್ಷದ್ದು ಆಗಿದ್ವಿ. ಆಗಿದ್ರ ಎಲ್ಲಾ ಇದು ಹುಳ ಹತ್ತಿಕ್ಕಿದ್ವು. ಇನ್ನ ಯಾಕೆ ಹುಳ ಹತ್ತಿಲ್ಲವ ಹಂಗಂದ್ರ ಆ ಹೋದ ವರ್ಷದ್ದು ಕಡ್ಲಿ ಅವು, ಹುಳ್ಳಿರವ, ಮತ್ತ ಅವು ನವನೇನ ಹೋದ ವರ್ಷದ್ದು. ಒಬ್ರು ಅದ್ರಾಗ ಒಬ್ಬ ಅವು ಉಣ್ಣೆ ಮಾಡೋ ಇರ್ಬೋದು, ಯಾಕಂದ್ರೆ ಆ ಉಣ್ಣೆ ಐತಲ್ಲ ಅದಕ್ಕೆ ಉಣ್ಣೆ ಮಾಡೋ ಇರ್ಬೋದು. ಕುರ್ಚಿಗೆ ಹೊಲದಾಗ ರೈತರಿಗೆ ಇರ್ಬೋದು. ಮತ್ತೆ ಇವರು ಒಂದಿಷ್ಟು ಮಂದಿ ನೌಕರಿದಾರಿರ್ಬೋದು. ಸರಿ, ಇವ್ರು ಹೇಳಿದ್ದ ಉಳಿದವರೆಲ್ಲರೂ ಒಪ್ತೀರಾ? ಇವ್ರು ಹೇಳಿದ್ದೆಲ್ಲ ಸರಿ ಐತಿ ಅಂತೀರಾ? ನಾವು ಒಪ್ಪಲ್ಲ. ಯಾವ್ದು ಒಪ್ಪುದಿಲ್ಲ, ಯಾಕೆ ಒಪ್ಪುದಿಲ್ಲ?
ಯಾಕಂದ್ರೆ ಅವರೆಲ್ಲ ಈಗ ಇದು ಐತೆ ಅವ್ರ ಮನ್ಯಾಗ ನೌಕರಿದಾರದಾರ ಅಂತಂದಲ್ರಿ ಅಣ್ಣ ರೀ, ನೌಕರಿದಾರ ಇಲ್ರಿ ಅವ್ರ ಮನ್ಯಾಗ. ಅವ್ರಂದ್ರೆ ನೌಕರಿದಾರ ಇತ್ತಂದ್ರೆ ಈಗ ಡಾಕ್ಟರ್ ಇದ್ದೀನಿ, ಡಾಕ್ಟರ್ ಮಂದಿ ಸೂಜಿ ಇರ್ಬೋದು ಅಥವಾ ಗುಳಿಗೆ ಇರ್ಬೋದು, ಅವ್ರ ಮನ್ಯಾಗ ಅವ್ರು ಇರ್ಬೇಕಿಲ್ರಿ. ನೋ ಈಗ ಕಂಡಕ್ಟರ್ ಇರ್ಬೋದು, ಅವು ಪಾನಾಗಿನ ಇರ್ಬೇಕ್ರಿ. ಟಿಕೆಟ್ ಇರ್ಬಹುದು ಅಲ್ಲಿ, ಅವ ಅವ ಊರಿಗೆ ಹೋಗ್ತಿರ್ತಾನ, ಅವರು ಸರ್ಕಾರ ರೊಕ್ಕ ಕೊಟ್ಟಿರ್ತಾರ, ಮಂದಿ ಚೀಟಿ ಹರ್ದು ಕೊಡ್ತಾನೆ, ತಾನೇ ಚೀಟಿ ತಗೊಂಬರೋದಿಲ್ಲ. ಅವಿರ್ತಾನಲ್ರಿ, ಒಂದ್ ಗಾಡಿ ಇದಾಗಿರ್ಬೋದ್ರಿ, ಅವಾಗ ಪಿನಾಲ್ ಆಕ್ಸಿಜನ್ ತರ್ಬೇಕು ಅಂತೇಳಿ ಮನ್ಯಾಗ ಆ ಪಿನಾಲ್ ಆಕ್ಸಿಜನ್ ಡಬ್ಬಿ ಇಟ್ಕೊಂಡಿರ್ಬೋದ್ರಿ. ಹಂಗಾರ ಏನೇ ಇಲ್ಲ ಅಲ್ರಿ, ಬರೀ ರೈತರು. ಎರಡೂ ತಂಡದವರು ಈಗ ಅಲ್ಲಿ ಏನು ಸಾಮಾನು ಇದ್ದು ಅದನ್ನು ನೋಡಿ ಆ ಮನೆಯವರು ಏನು ಮಾಡಿರ್ಬೋದು, ಯಾವ ಆ ಮನೆಯವರು ಏನು ಕೆಲಸ ಮಾಡ್ತಿರ್ಬೋದು, ಯಾರ್ಯಾರು ಇದ್ದಿರ್ಬೋದು, ಇದನ್ನೆಲ್ಲ ಊಹೆ ಮಾಡಿ ಬರೆದಿರಿ. ಭಾಳ ಚೆಂದ ಬರೆದಿರಿ ಎರಡು ಗುಂಪಿನವ್ರು. ಇದು ನಿಜವಾಗಿ ಇದ್ದದ್ದಲ್ಲ, ನಿಮ್ಗೆ ಹಿಂಗೆ ಅಭ್ಯಾಸ ಮಾಡೋದು ಹೆಂಗೆ ಅಂತ ಕಲಿಸೋ ಸಲುವಾಗಿ ಕೆಲವು ಸಾಮಾನು ಇಟ್ಟಿದ್ವಿ ನಾವು. ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಕಾಲ್ಪನಿಕವಾಗಿ ಮಾಡಿದ್ದು ಎಲ್ಲ ಸಾಮಾನು ನಾವೇ ಇಟ್ಟಿದ್ವಿ. ನಿಮಗೆ ಬೇಕಂತಲೇ ನಿಮ್ಗೆ ಗೊಂದಲ ಆಗಲಿ ಅಂತಲೇ ಬೇರೆ ಬೇರೆ ಥರ ಸಾಮಾನು ಇಟ್ಟಿದ್ವಿ. ಒಂದು ಕಡೆ ಗುಣಗಡಿಗೆ ಇಟ್ಟಿದ್ವಿ, ಇನ್ನೊಂದು ಕಡೆ ಕುರಿ ಉಣ್ಣಿನೂ ಇಟ್ಟಿದ್ವಿ. ಅವು ನಿಮ್ಗೆ ಅವಾಗ ಇವರು ಇನ್ನು ಒಂದು ಈಗ ಆ ಗುಣಗಡಿಗೆ ನೋಡಿದ್ರೆ ಇವ್ರು ಇಂಥ ಮನೆ ಅವರು ಇಂಥ ಮನೆ ಅಂತ ಒಬ್ರು ಹೇಳಿದ್ರೆ ಆ ಉಣ್ಣಿ ನೋಡಿದ್ರೆ ಇನ್ನೊಬ್ರು ಇನ್ನೊಂದು ಥರ ಆಲೋಚನೆ ಮಾಡ್ಬೋದಾಗಿತ್ತು. ಇದೇ ರೀತಿ ಇತಿಹಾಸನ ಅಭ್ಯಾಸ ಮಾಡೋರು ಇತಿಹಾಸನ ಬೇರೆ ಬೇರೆ ವಸ್ತು ನೋಡಿ ಇತಿಹಾಸ ಗುರುತಿಸೋರು ಇತಿಹಾಸನ ಕಟ್ಟುವವರು ಇದೇ ರೀತಿ ಮಾಡ್ತಾರೆ.